ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ದಿನದ ಉಪಯುಕ್ತ ಮಾಹಿತಿ ಏನೆಂದರೆ ಅಷ್ಟೋತ್ತರಗಳು ಮತ್ತೆ ಅದರ ಫಲಿತಗಳು ಅಷ್ಟೋತ್ತರಗಳನ್ನು ಯಾವ ದಿನ ಯಾವವರ ಓದಬೇಕು ಮತ್ತೆ ಅದರ ಫಲಿತಗಳೇನು ಎಂಬುದನ್ನು ನಾನು ಈ ದಿನ ನಿಮಗೆ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಗಣೇಶ ಅಷ್ಟೋತ್ತರನ ಪ್ರತಿ ಸೋಮವಾರ ಓದಿದ್ರೆ ಸರ್ವ ಕಾರ್ಯಸಿದ್ಧಿ ಮತ್ತೆ ವಿಘ್ನ ನಿವಾರಣೆ ಆಗುತ್ತೆ ವಿಷ್ಣು ಅಷ್ಟೋತ್ತರಣ ಪ್ರತಿ ಬುಧವಾರ ಏಕಾದಶಿ ದಿನದಂದು ಓದ್ತಾ ಇದ್ರೆ ದುಃಖ ದಾರಿದ್ರ ನಿವಾರಣೆ ಸಿರಿಸಂಪತ್ತು ದೊರಕುತ್ತೆ ತುಳಸಿ ಅಷ್ಟೋತ್ತರಣ ಪ್ರತಿದಿನ ಪ್ರತಿ ದಿನ ಬೆಳಿಗ್ಗೆ ಸಂಜೆ ಓದ್ತಾ ಇದ್ರೆ ಸ್ತ್ರೀ ಆರೋಗ್ಯ ಮತ್ತೆ ಸೌಭಾಗ್ಯ ಲಭಿಸುತ್ತೆ ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ತರಣ ಪ್ರತಿ ಶನಿವಾರ ಓದ್ತಾ ಇದ್ರೆ ಆಪತ್ತು ನಿವಾರಣೆ ಐಶ್ವರ್ಯ ಸಂತೋಷ ಲಭಿಸುತ್ತೆ ಶ್ರೀರಾಮ ಅಷ್ಟೋತ್ತರಣ ಪ್ರತಿ ಬುದಾರ ಶ್ರೀರಾಮನವಮಿ ದಿವಸ ಓದ್ತಾ ಇದ್ರೆ ಸರ್ವ ಕಾರ್ಯ ನಿರ್ವಿಘ್ನತೆ ಮತ್ತೆ ಕಾರ್ಯ ಸಿದ್ಧಿ ಆಂಜನೇಯ ಅಷ್ಟೋತ್ತರಣ ಪ್ರತಿ ಮಂಗಳವಾರ ಶನಿವಾರ ಹನುಮತ್ ಜಯಂತಿ ದಿವಸ ಓದ್ತಿದ್ರೆ ಭೂತ ಪ್ರೇತ ಭಯ ನಿವಾರಣೆ ಶತ್ರು ಶತ್ರುಜಯ ಆಗತ್ತೆ ಶ್ರೀಕೃಷ್ಣ ಅಷ್ಟೋತ್ತರಣ ಪ್ರತಿ ಬುಧವಾರ ಮತ್ತೆ ಕೃಷ್ಣಾಷ್ಟಮಿ ದಿವಸ ಓದಿದ್ರೆ ಭೋಗಪ್ರಾಪ್ತಿ ಮತ್ತೆ ಸಮಸ್ತ ಸಿದ್ಧಿ ಆಗತ್ತೆ ಹಯಗ್ರೀವ ಅಷ್ಟೋತ್ತರ ಪ್ರತಿ ಬುಧವಾರ ಹನುಮ ಜಯಂತಿ ಹಯಗ್ರೀವ ಜಯಂತಿ ದಿವಸ ಓದ್ತಿದ್ರೆ ಜ್ಞಾನಪ್ರಾಪ್ತಿ ಮೋಕ್ಷ ಲಭಿಸುತ್ತೆ ಲಕ್ಷ್ಮೀ ನರಸಿಂಹ ಅಷ್ಟೋತ್ತರಣ ಬುಧವಾರ ಏಕಾದಶಿ ಗುರುವಾರ ಓದ್ತಾ ಇದ್ರೆ ಶತ್ರು ವಿಜಯ ಮನಃಶಾಂತಿ ಲಭಿಸತ್ತೆ ಸತ್ಯನಾರಾಯಣ ಸ್ವಾಮಿ ಅಷ್ಟೋತ್ತರ ಪ್ರತಿ ಬುಧವಾರ ಏಕಾದಶಿ ಓದ್ತಾ ಇದ್ರೆ ಕುಟುಂಬ ಸೌಖ್ಯ ಮನಃಶಾಂತಿ ಲಭಿಸತ್ತೆ ಶಿವ ಅಷ್ಟೋತ್ತರ ಸೋಮವಾರ ಶಿವರಾತ್ರಿ ಕಾರ್ತಿಕ್ ಮಾಸ ಪೂರ್ತಿ ಓದ್ತಾ ಇದ್ರೆ ಅಪಮೃತ್ಯು ನಿವಾರಣೆ ಆಗತ್ತೆ ದಕ್ಷಿಣ ಮೂರ್ತಿ ಅಷ್ಟೋತ್ತರನ ಪ್ರತಿ ಸೋಮವಾರ ಶಿವರಾತ್ರಿ ಓದಿದ್ರೆ ಮಾನಸಿಕ ಏಕಾಗ್ರತೆ ಲಭಿಸುತ್ತೆ ಲಲಿತಾದೇವಿ ಅಷ್ಟೋತ್ತರನ ಮಂಗಳವಾರ ಶುಕ್ರವಾರ ನವರಾತ್ರಿ ಪೂರ್ತಿ ಓದ್ತಾ ಇದ್ರೆ ಸರ್ವ ಸೌಭಾಗ್ಯ ಮತ್ತೆ ಕುಟುಂಬ ಸೌಖ್ಯ ಲಭಿಸುತ್ತೆ ಶ್ರೀ ದುರ್ಗಾ ಅಷ್ಟೋತ್ತರನ ಪ್ರತಿ ಮಂಗಳವಾರ ಶುಕ್ರವಾರ ನವರಾತ್ರಿ ಪೂರ್ತಿ ಓದ್ತಾ ಇದ್ರೆ ಪೀಡೆಗಳು ನಿವಾರಣೆ ಆಗುತ್ತೆ ತೇಜಸ್ ಸಂಪತ್ತು ದೊರಕುತ್ತೆ ಸರಸ್ವತಿ ಅಷ್ಟೋತ್ತರನ ಪ್ರತಿದಿನ ಪ್ರತಿ ದಿನ ಮತ್ತೆ ಶ್ರೀ ಪಂಚಮಿ ದಿವಸ ಓದ್ತಾ ಇದ್ರೆ ಜ್ಞಾನವೃದ್ಧಿ ವಿದ್ಯಾಲಾಭ ಲಭಿಸುತ್ತೆ ಮಹಿಷಾಸುರವರ್ಧಿನ ಅಷ್ಟೋತ್ತರನ ಮಂಗಳವಾರ ಶುಕ್ರವಾರ ನವರಾತ್ರಿ ಪೂರ್ತಿ ಓದ್ತಾ ಇದ್ರೆ ಶತ್ರು ವಿಜಯ ಮತ್ತು ಅಧಿಕಾರ ಲಾಭ ಆಗುತ್ತೆ ಅನ್ನಪೂರ್ಣಾದೇವಿ ಅಷ್ಟೋತ್ತರನ ಮಂಗಳವಾರ ಶುಕ್ರವಾರ ಓದ್ತಾ ಇದ್ರೆ ಭೋಜನ ಪ್ರಾಪ್ತಿ ಪುತ್ರ ಪುರ ವೃದ್ಧಿ ಆಗತ್ತೆ ಗಾಯತ್ರಿ ಅಷ್ಟೋತ್ತರನ ಪ್ರತಿದಿನ ಮತ್ತೆ ಭಾನುವಾರ ಓದ್ತಾ ಇದ್ರೆ ಆತ್ಮಜ್ಞಾನ ತೇಜಸ್ಸು ಬ್ರಹ್ಮತ್ವ ಲಭಿಸತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರಣ ಪ್ರತಿ ಮಂಗಳವಾರ ಷಷ್ಠಿ ದಿವಸ ನಾಗಚೌತಿ ದಿವಸ ಓದ್ತಾ ಇದ್ರೆ ಸಂತಾನಕ್ಕಿರೋ ಅಡ್ಡಿ ನಿವಾರಣೆ ಮತ್ತೆ ವಿದ್ಯಾ ವಿಜಯ ಲಭಿಸತ್ತೆ ವೀರಭದ್ರ ಸ್ವಾಮಿ ಅಷ್ಟೋತ್ತರಣ ಪ್ರತಿ ಸೋಮವಾರ ಓದ್ತಾ ಇದ್ರೆ ಮನೋಧೈರ್ಯ ಲಭಿಸತ್ತೆ ಕುಬೇರ ಅಷ್ಟೋ ಗುರುವಾರ ಶುಕ್ರವಾರ ಓದ್ತಾ ಇದ್ರೆ ಐಶ್ವರ್ಯ ಪ್ರಾಪ್ತಿ ಮತ್ತೆ ದೊಡ್ಡವರ ಸ್ನೇಹ ಲಭಿಸತ್ತೆ ದತ್ತಾತ್ರೇಯ ಸ್ವಾಮಿ ಅಷ್ಟೋತ್ತರನ ಮಂಗಳವಾರ ಶುಕ್ರವಾರ ನವರಾತ್ರಿ ಓದ್ತಾ ಇದ್ರೆ ಸರ್ವಸೌಭಾಗ್ಯ ಕುಟುಂಬ ಸೌಖ್ಯ ಲಭಿಸತ್ತೆ ಅಯ್ಯಪ್ಪ ಸ್ವಾಮಿ ಅಷ್ಟೋತ್ತರನ ಪ್ರತಿ ಬುಧವಾರ ಓದ್ತಾ ಇದ್ರೆ ಸತ್ಪರಿವರ್ತನೆ ಆರೋಗ್ಯ ಭಾಗ್ಯ ಲಭಿಸತ್ತೆ ವೀರ ಬ್ರಹ್ಮೇಂದ್ರ ಸ್ವಾಮಿ ಅಷ್ಟೋತ್ತರನ ಪ್ರತಿದಿನ ಓದ್ತಾ ಇದ್ರೆ ದೈವ ಜ್ಞಾನ ಅಭಿವೃದ್ಧಿ ಆಗತ್ತೆ ಶ್ರೀ ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರನ ಗುರುವಾರ ಓದ್ತಾ ಇದ್ರೆ ಗ್ರಹ ಪೀಡಾ ನಿವಾರಣೆ ಮನಃಶಾಂತಿ ಲಭಿಸತ್ತೆ ಶಿರಡಿ ಬಾಬಾ ಅಷ್ಟೋತ್ತರನ್ನ ಪ್ರತಿ ಗುರುವಾರ ಓದ್ತಾ ಇದ್ರೆ ಸರ್ವವಾಂಛಾ ಫಲ ಸಿದ್ಧಿ ಲಭಿಸತ್ತೆ ವಾಸವಿ ಅಷ್ಟೋತ್ತರನ್ನ ಪ್ರತಿ ಶುಕ್ರವಾರ ವಾಸವಿ ಜಯಂತಿ ಅಗ್ನಿಪ್ರವೇಶ ದಿವಸ ಓದ್ತಾ ಇದ್ರೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಸಂತೋಷಿಮ ಅಷ್ಟೋತ್ತರ ಪ್ರತಿ ಶುಕ್ರವಾರ ಓದ್ರೆ ಸೌಭಾಗ್ಯ ಲಾಭ ಆಗುತ್ತೆ ಗೋದಾದೇವಿ ಅಷ್ಟೋತ್ತರ ಶುಕ್ರವಾರ ಮತ್ತೆ ಧನುರ್ಮಾಸ ಪೂರ್ತಿ ಓದೋದ್ರಿಂದ ಭಗವದ್ ಅನುಗ್ರಹಕ್ಕೆ ಪ್ರಾಪ್ತ ಪ್ರಾಪ್ತಿಯಾಗತ್ತೆ ಗೋದಾವರಿ ದೇವಿ ಅಷ್ಟೋತ್ತರನ ಪ್ರತಿದಿನ ಓದಿದ್ರೆ ಸಮಸ್ತ ಪುಣ್ಯ ನದಿ ಸ್ನಾನ ಆಗತ್ತೆ ಗೋಮಾತೆ ಅಷ್ಟೋತ್ತರನ ಪ್ರತಿದಿನ ಓದ್ರೆ ಸಿರಿ ಸಂಪತ್ತು ದೊರಕತ್ತೆ ಶಂಕರಾಚಾರ್ಯರ ಅಷ್ಟೋತ್ರ ಸೋಮವಾರ ಮತ್ತೆ ಶಂಕರಾಚಾರ್ಯರ ಜಯಂತಿ ದಿವಸ ಓದಿದ್ರೆ ಜ್ಞಾನಪ್ರಾಪ್ತಿ ಮತ್ತೆ ಮೋಕ್ಷ ಲಾಭ ಲಭಿಸುತ್ತೆ ನವಗ್ರಹಗಳ ಅಷ್ಟೋತ್ತರನ ಪ್ರತಿದಿನ ಓದ್ತಾ ಇದ್ರೆ ನವಗ್ರಹ ಪೀಡ ನಿವೃತ್ತಿ ಆಗತ್ತೆ ಹೀಗೆ ನಿಮಗೆ ಯಾವ ಫಲಿತ ಬೇಕೋ ಆ ಫಲಿತಕ್ಕಾಗಿ ಆ ಅಷ್ಟೊತ್ತರನ ಆಯ್ಕೆ ಮಾಡಿ ಓದ್ಕೋಬೋದು ಇದೇ ರೀತಿ ನಿಮಗೆ ಉಪಯುಕ್ತ ಮಾಹಿತಿ ಬೇಕೆಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ